ಬಹಳ ಪ್ರೊಫೆಷನಲಿ ಮಾಡಿದಂಥ ಚಿತ್ರ. ಇತ್ತೀಚೆಗೆ ಕನ್ನಡ ಭಾಷೆಯಲ್ಲೂ ಕೂಡ ಇಂಥ ಒಳ್ಳೆಯ ಚಿತ್ರಗಳು ಬರ್ತಾ ಇಲ್ಲ. ತುಳುಗೆ ಇದ್ದಂತಹ ಇರುವಂತಹ ಬಿಸ್ನೆಸ್ಗೆ ಮತ್ತು ಅಲ್ಲಿ ಇರುವಂಥ ವೀಕ್ಷಕ ವರ್ಗಕ್ಕೆ ಈ ಮಟ್ಟದ ಚಿತ್ರ ಎಕ್ಸ್ಪೆಕ್ಟ್ ಮಾಡೋದು ಭಾಳನೇ ಕಷ್ಟ ಆಗುತ್ತೆ. ಬಟ್ ಭಾಳ ಸುಂದರವಾಗಿ ಬಂದಂಥ ಚಿತ್ರ, ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ, ಎಲ್ಲ ಒಳ್ಳೆ ನಟರು, ಮುಕ್ಕಾಲು ಮೂರುವಾಸ ಜನ ರಂಗಭೂಮಿ ಬ್ಯಾಕ್ಗ್ರೌಂಡಿಂದ ಬಂದವರು, ಮತ್ತು ಟೆಕ್ನಿಕಲಿ ಅದ್ಭುತವಾಗಿ ಮಾಡಿದಂಥ ಚಿತ್ರ. ಸಮುದ್ರದ ಬಗ್ಗೆ ನಾನು ನಿಂತು ನೋಡೋದಿದೆ, ಆದರೆ ಬದುಕಿನಲ್ಲಿ ಅದು ಇಷ್ಟು ಹಾಸುಹೊಕ್ಕಾಗಿರಬಹುದು ಅನ್ನೋದು, ಅದು ಪ್ರಾಬಬ್ಲಿ ಇಲ್ಲಿ ಮಾತ್ರವೇ ಅಷ್ಟು ಪ್ರೊಫೆಷನಲ್ಲಾಗಿ ನೋಡಲಿಕ್ಕಾದದ್ದು. ಮತ್ತು ಎಫರ್ಟ್ಸ್ ಸಾಕಷ್ಟಿದೆ, ಕೂತು ನೋಡಬಹುದು. ಮತ್ತು ಎರಡನೇದು, ಮ್ಯಾಕ್ಬೆತ್ತಲ್ಲಿ ಇದ್ದಂತಹ ಬ್ಯಾಕ್ ಡ್ರಾಪ್ ಇದೆಯಲ್ಲ, ಅದು ಅಂದರೆ ಒಬ್ಬ ಮನುಷ್ಯನ ದುರಾಸೆ ಅವನನ್ನು ಎಲ್ಲಿಯವರೆಗೂ ತೊಗೊಂಡು ಹೋಗುತ್ತೆ ಅನ್ನೋದಿದೆಯಲ್ಲ, ಅದು ಕಾಲಾನುಕಾಲದಿಂದ ಎಲ್ಲ ಕಮ್ಯುನಿಟಿಗೂ ಎಲ್ಲ ಭಾಷೆಗೂ ಪ್ರಾಬಬ್ಲಿ ಮನುಷ್ಯರು ಇರೋವರೆಗೂ ಇರುವಂತಹ ಒಂದು ಕಾನ್ಸೆಪ್ಟು. ಹಾಗಾಗಿ ಅದು ಇದರಲ್ಲಿ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಎನಿವೇ, ಇಟ್ಸ್ ಎ ನೈಸ್ ಫಿಲಮ್, ಭಾಳ ಸುಂದರವಾದ ಫಿಲಮ್.